ಕಟ್ಕಟಾಲೆ ಜಾಕ್ಫ್ರೂಟ್ ಮಿಸ್ಟ್ರಿ ಹಿಂದಿ ಭಾಷೆಯ ಕ್ರೈಮ್ ಥ್ರಿಲ್ಲರ್ ಕಾಮಿಡಿ ಮೂವಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಾಧಾ ಅನ್ನುವ ಒಬ್ಬ ಹುಡುಗಿ ವೀರು ಅನ್ನುವ ವ್ಯಕ್ತಿಗೆ ಕಾಲ್ ಮಾಡಿದ್ದಾರೆ, ಐ ಲವ್ ಯು ಅಂತ ತಲೆ ತಿಂದವ್ರೆ. ವೀರುನು ಸಿಕ್ಕಿದ್ದೆ ಚಾನ್ಸ್ ಅಂತ ರಾಧಾ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗೆ ಒಂದಷ್ಟು ದಿನ ಕಾನ್ವರ್ಸೇಷನ್ ನಡೆಯುತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ರಾಧಾ ಅವರು ವೀರು ಅವ್ರಿಗೆ ಹೇಳ್ತಾರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ಪ್ಲೇಸ್ ಗೆ ಬಾ, ಪರ್ಸನಲ್ ಆಗಿ ಮೀಟ್ ಆಗೋಣ ಅಂತ. ಲಡ್ಡು ಬಂದು ಬಾಯ್ಗೆ ಬಿತ್ತ ಅಂತ ವೀರು ರಾಧಾನ ಮೀಟ್ ಮಾಡೋಕ್ ಹೋಗ್ತಾರೆ. ಅಲ್ಲಿ ರಾಧಾ ವೀರು ಕೈನ ಹಿಡ್ಕೊಳ್ತಾರೆ. ವೀರುಗೆ ಖುಷಿ, ನನ್ ಕೈ ಹಿಡ್ಕೊಂಡ್ಬಿಟ್ಲು ಹುಡುಗಿ ಅಂತ. ಆಮೇಲೆ ನೋಡಿದ್ರೆ ರಾಧಾ ಕೈನ ಭದ್ರವಾಗಿ ಹಿಡ್ಕೊಂಡು ಯಾರನ್ನೋ ಕರೀತವ್ರೆ. ಒಂದಷ್ಟು ಜನ ಬಂದು ವೀರುನ ಹಿಡ್ಕೊಳಕ್ ಟ್ರೈ ಮಾಡ್ತಾವ್ರೆ. ಸೊ ಜನ ಹಿಡ್ಕೊಂಡ್ಬಿಡ್ತಾರೆ ಅಂತ ವೀರು ತಪ್ಪಿಸ್ಕೊಳಕ್ ಹೋಗ್ತಾವ್ನೆ. ಆಗ ರಾಧಾ ಅಂಡ್ ಅವ್ರ ಕಡೆಯವರೆಲ್ಲ ವೀರುನ ಅಟ್ಟಿಸ್ಕೊಂಡು ಹೋಗಿ ಹಿಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮಗೆ ಗೊತ್ತಾಗತ್ತೆ, ಒಮ್ಮನ ಹೆಸರು ರಾಧಾ ಅಲ್ಲ, ಇವರು ಇನ್ಸ್ಪೆಕ್ಟರ್ ಮಹಿಮಾ ಅಂತ. ವೀರು ದೊಡ್ಡ ಕಳ್ಳ, ಆತನನ್ನು ಹಿಡಿಯೋಕೆ ಈ ತರ ಪ್ಲಾನ್ ಮಾಡಿದ್ರು. ನೆಕ್ಸ್ಟ್ ಡೇ ಈ ವೀರುನ ಹಿಡಿದಿರೋದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಸ್ಪಿ ಅಂಡ್ ಎಸ್ಪಿ ಸೇರ್ಕೊಂಡು ಮೀಡಿಯಾ ಮುಂದೆ ಹೇಳ್ಕೊಳ್ತಾರೆ, ನಾವೇ ಕಷ್ಟಪಟ್ಟು ಹಿಡಿದ್ವಿ ಆತನನ್ನ, ಎಲ್ಲಾ ಕ್ರೆಡಿಟ್ಸ್ ನಮ್ಗೆ ಸೇರ್ಬೇಕು ಅಂತ. ಬೇಸಿಕಲಿ ಮಹಿಮಾಗೆ ಏನ್ ಕ್ರೆಡಿಟ್ ಸಹ ಹೋಗೋದಿಲ್ಲ. ಕ್ರೆಡಿಟ್ ಸಿಗ್ಲಿಲ್ಲ ಅಂತ ಮಹಿಮಾ ತಲೆನೆ ಕೆಡಿಸ್ಕೊಳ್ಳೋದಿಲ್ಲ. ಬೈ ದ ವೇ, ಮಹಿಮಾ ತನ್ನ ಕೈ ಕೆಳಗೆ ಕೆಲಸ ಮಾಡುವ ಸೌರವ್ ಅನ್ನುವ ಒಬ್ಬ ವ್ಯಕ್ತಿಯನ್ನ, ಕಾನ್ಸ್ಟೇಬಲ್ ಅನ್ನ ಲವ್ ಮಾಡ್ತಿದ್ದಾರೆ. ಸೌರವ್ಗೆ ಕೂಡ ಮಹಿಮಾ ಕಂಡ್ರೆ ಇಷ್ಟ, ಇಬ್ರು ಮದ್ವೆ ಆಗೋಣ ಅಂತ ಪ್ಲಾನ್ ಹಾಕೋರೆ. ಈ ನಡುವೆ ಎಸ್ಪಿ ಗೆ ಒಂದು ಕಾಲ್ ಬರುತ್ತೆ, ತಕ್ಷಣ ಪೊಲೀಸ್ ನವರು MLA ಮನೆಗೆ ಹೋಗಿ ಅಂತ. MLA ಮನೆಗೆ ಹೋದ್ರೆ MLA ಎಕ್ಸ್ಪ್ಲೇನ್ ಮಾಡ್ತಾರೆ, ನನ್ನ ಮನೆ ಮುಂದೆ ಒಂದು ದೊಡ್ಡ ಹಲಸಿನ ಮರ ಇದೆ, ಅದರಲ್ಲಿ ಎರಡು ದೊಡ್ಡ ದೊಡ್ಡ ಹಲಸಿನ ಕಾಯಿ ಬಿಟ್ಟಿತ್ತು, ಅದನ್ನ ಯಾರು ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಪೊಲೀಸ್ನವ್ರು ಆದಷ್ಟು ಬೇಗ ಹಲಸಿನ ಕಾಯಿನ ಹುಡ್ಕೊಡ್ಬೇಕು ಅಂತ ಆರ್ಡರ್ ಮಾಡ್ತಾವ್ರೆ. ಪೊಲೀಸ್ನವ್ರಿಗೆ ಹಲಸಿನ ನೋಡ್ಕೊಕ್ ಬೇರೆ ಯಾರು ಸಿಗ್ಲಿಲ್ವಾ ಅಂತ ಕೋಪ ಬರುತ್ತೆ. ಆದ್ರೆ MLA ಆಗಿರೋದ್ರಿಂದ ಏನು ಹೇಳೋಕ್ ಆಗೋದಿಲ್ಲ. ಸೊ ಆದಷ್ಟು ಬೇಗ ಹಲಸಿನ ಕಾಯಿನ ಹುಡ್ಕೋಣ ಅಂತ SP ಡಿಸೈಡ್ ಮಾಡಿ DSP ಅವರೇ ಕೇಸ್ ನ ತಗೊಳ್ಳಿ ಅಂತಾರೆ. DSP ಹೇಳ್ತಾರೆ, ನೋ, ನಂಗೆ ಅಪೆಂಡಿಸೈಟಿಸ್ ಐತೆ, ನನ್ಗೆ ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂತ. ಸೊ SP DSP ಸೇರ್ಕೊಂಡು ಇನ್ಸ್ಪೆಕ್ಟರ್ ಮಹಿಮಾಗಿ ಈ ಕೆಲಸವನ್ನ ವಹಿಸ್ತಾರೆ. ಇನ್ನು ಈ MLA ಮನೆಯಲ್ಲಿ ಅವರ ಹೆಂಡತಿ, ಮಗಳು, ಅಳಿಯ ಮತ್ತೆ ಮೊಮ್ಮಗ ಇರ್ತಾನೆ. ಮಹಿಮಾ ಹಳಸ್ ನನ್ ಹೆಂಗ್ ಕೆಟ್ಟೋಯ್ತು ಅಂತ ಕೇಳಲಿಕ್ಕೆ ಅಂತ MLA ಮನೆಗೆ ಹೋಗ್ತಾರೆ. ಈ MLAಗೆ ದುರಹಂಕಾರ, ಸೊ ಮಹಿಮಾನ ನೆಟ್ಟಾಗಿ ಮಾತಾಡ್ಸೋದಿಲ್ಲ. ಹಾಳ್ ಬಿದ್ದೋಗ್ಲಿ ಈ ಹಳಸ್ ನನ್ ಯಾಕ್ರಿ ಅಷ್ಟೊಂದು ಇಂಪಾರ್ಟೆಂಟ್ ನಿಮ್ಗೆ ಅಂತ MLAನ ಕೇಳ್ತಾರೆ ಮಹಿಮಾ. ಬಟ್ MLA ಅದಕ್ಕೂ ಉತ್ತರ ಕೊಡೋದಿಲ್ಲ. ಬಟ್ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಸ್ಕ್ರೀನ್ ಮೇಲೆ ಬ್ಯಾಕ್ ಸ್ಟೋರಿಯನ್ನ ತೋರಿಸ್ತಾರೆ. ಈ MLA ಪಾರ್ಟಿ ಪ್ರೆಸಿಡೆಂಟ್ ನ ಕರೆದ್ಬಿಟ್ಟು ಊಟ ಇಟ್ಬಿಟ್ಟು ಅದರ ಜೊತೆಗೆ ಹಲಸಿನಕಾಯಿಯ ಉಪ್ಪಿನಕಾಯಿ ಇಟ್ಟಿರ್ತಾರೆ. ಅದನ್ನ ತಿನ್ಬಿಟ್ಟು ಪಾರ್ಟಿ ಪ್ರೆಸಿಡೆಂಟ್ ಬೋಲ್ಡ್ ಆಗ್ಬಿಟ್ಟವನೆ, ಈ ಉಪ್ಪಿನಕಾಯಿ ಏನಾದ್ರೂ CM ಕೊಟ್ರೆ ನೀನ್ ಮಿನಿಸ್ಟರ್ ಆಗದ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟವನೆ. ಬಟ್ ಹಲಸಿನಕಾಯಿ ಉಪ್ಪಿನಕಾಯಿ ಖಾಲಿ ಆಗ್ಬಿಟ್ಟಿದೆ, ಆದ ಕಾರಣ ಮನೆಯ ಮುಂದಿರುವ ಹಲಸಿನ ಮರದ ಹಲಸಿನಕಾಯಿಗಳನ್ನ ಕಿತ್ತು ಉಪ್ಪಿನಕಾಯಿ ಮಾಡೋಣ ಅಂತ MLA ಸ್ಕೆಚ್ ಹಾಕಿದ್ರು. ಆದ್ರೆ ಈಗ ಆ ಹಲಸಿನಕಾಯಿ ಮಿಸ್ ಆಗ್ಬಿಟ್ಟೈತೆ. ಹಲಸಿನಕಾಯಿ ಇಲ್ದಲೆ ಈ ವಯ MLA ಇಂದ ಮಿನಿಸ್ಟರ್ ಆಗೋದು ತಪ್ಪುತ್ತೆ ಅಂತ ಊರ್ದೋಗೈತೆ. ಪೊಲೀಸರನ್ನ ಕರೆಸಿ ಹಲಸಿನಕಾಯಿ ಹುಡ್ಕೊಡಿ ಅಂತ ತಲೆ ತಿಂತವನೆ. ಬೈದವೇ, ಈ ಹಲಸಿನಕಾಯಿ ಸಾಮಾನ್ಯವಾದ ಹಲಸಿನಕಾಯಿ ಅಲ್ಲ, ಫಾರಿನ್ ಮಾಲು. ಸೊ ಬೇರೆ ಯಾವ್ದೋ ಹಲಸಿನಕಾಯಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಆಗೋದಿಲ್ಲ, ಫಾರಿನ್ ಬ್ರ್ಯಾಂಡ್ ಅಲ್ಲಿ ಹಾಕಿದ್ರೆ ಮಾತ್ರ ರುಚಿ ಬರೋದು, CMಗೆ ಇಷ್ಟ ಆಗೋದು. ಈಗ ಇದೇ ಊರಿನಲ್ಲಿ ಅನುಜನ್ ಒಬ್ಬ ಪತ್ರಕರ್ತ ಜರ್ನಲಿಸ್ಟ್ ಇದ್ದಾರೆ, ಅವ್ರಿಗೆ ಪೊಲೀಸ್ನವ್ರು ಯಾಕೆ MLA ಮನೆಗೆ ಬಂದವ್ರೆ ಅಂತ ಡೌಟ್. ಸೊ ಈ ವಿಚಾರವಾಗಿ ಪೊಲೀಸರ ಹಿಂದೆ ಬಿದ್ದವ್ರು ಏನ್ ಸಮಾಚಾರ ಅಂತ ಪೊಲೀಸರು ಉತ್ತರ ಕೊಡದಲ್ಲಿ ಇವರನ್ನ ಓಡಿಸ್ಬಿಡ್ತಾರೆ, ಎಸ್ಪೆಷಲಿ ಮಹಿಮಾ. ನೆಕ್ಸ್ಟ್ ಅಲ್ಲಿಗೆ ಫಾರೆನ್ಸಿಕ್ ಆಫೀಸರ್ಸ್ ಗಳನ್ನೆಲ್ಲ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. MLA ಮನೆಯಲ್ಲಿ ಕೆಲಸ ಮಾಡೋರ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ, ಅವ್ರು ಕೂಡ ಕದಿರೋದಿಲ್ಲ. ಬಟ್ MLA 2 ದಿನಗಳ ಮುಂಚೆ ಒಬ್ಬ ಮಾಲಿಯನ್ನ ಕೆಲಸದಿಂದ ತೆಗೆದು ಬಿಟ್ಟಿರ್ತಾರೆ, ಆತನೇ ಕದ್ಕೊಂಡು ಹೋಗಿರಬಹುದಾ ಅಂತ ಈಗ ಪೊಲೀಸರಿಗೆ ಡೌಟ್ ಬರುತ್ತೆ. ಈ ಮಾಲಿ ಯಾವ ಊರಿಂದ ಬಂದಿದ್ದ, ಅವನ ಅಡ್ರೆಸ್ ಹುಡುಕಿ ಅಂತ ಮಹಿಮಾ ಹೇಳ್ತಾರೆ. ಈ ಕಡೆ ಸೌರವ್ ಅವರ ಅಪ್ಪ ಸೌರವ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಮದ್ವೆ ಮಾಡು ಅಂತ ಹೇಳ್ತವ್ರೆ. ನಾನು ಮಹಿಮನ್ ಮದ್ವೆ ಆಗ್ತೀನಿ ಅಂತ ಸೌರವ್ ಹೇಳ್ತವ್ರೆ, ಬಟ್ ಅವರಪ್ಪ ಒಪ್ತಿಲ್ಲ. ಅವಳದು ಬೇರೆ ಕ್ಯಾಸ್ಟು, ಕೆಳಸ್ತರದ ಕ್ಯಾಸ್ಟು, ಅವಳನ್ನೆಲ್ಲ ಮದ್ವೆ ಆಗಬಾರ್ದು ಅಂತೆಲ್ಲ ಹೇಳ್ತವ್ರೆ. ಜೊತೆಗೆ ಅವಳು ಇನ್ಸ್ಪೆಕ್ಟ್ರು, ನೀನ್ ಕಾನ್ಸ್ಟೇಬಲ್, ನಿನ್ ಮೇಲೆ ಬಾಸಿಸಂ ತೋರಿಸ್ತಾಳೆ ಅಂತಲೂ ಹೇಳ್ತವ್ರೆ. ಸೌರವ್ ಇದನ್ನೆಲ್ಲ ಕೇಳೋದಿಲ್ಲ, ಕಟ್ ಮಾಡ್ಬಿಡ್ತಾರ ಕಾಲ್ನ. ಈಗ ಮಾಲಿದು ಅಡ್ರೆಸ್ ತಗೊಂಡು ಅವನ ಹಳ್ಳಿಗೆ ಹೋದ್ರೆ ಹಳ್ಳಿನಲ್ಲೂ ಯಾರು ಇರೋದಿಲ್ಲ. ಈ ಕಡೆ SP ಇನ್ಸ್ಪೆಕ್ಟರ್ಗೆ ಪ್ರೆಷರ್ ಆಗ್ತವ್ರೆ ಆದಷ್ಟು ಬೇಗ ಹಲಸಿನಕಾಯಿ ಹುಡ್ಕು ಅಂತ. ಜೊತೆಗೆ ಹಲಸಿನಕಾಯಿಗಳದು ಫೋಟೋ ಕೂಡ ಕಳ್ಸವ್ರೆ, ಇದೆ ನೋಡಮ್ಮ ಹಲಸಿನಕಾಯಿ ಅಂತ. ಈ ನಡುವೆ ಅವತ್ ರಾತ್ರಿ ಒಂದು ಫಂಕ್ಷನ್ ಗೆ ಹೋಗಿರ್ತಾರೆ ಪೊಲೀಸ್ನವರು ಬಂದೋಬಸ್ತ್ ಕೊಡ್ಲಿಕ್ಕೆ ಅಂತ. ಫಂಕ್ಷನ್ ಅಲ್ಲಿ ದುಡ್ಡನ್ನೆಲ್ಲ ಎರ್ಚಾಡ್ತಿರ್ತಾರೆ, ಆ ದುಡ್ಡನ್ನ ತಗೊಳ್ಳೋಕೆ ಸೌರವ್ ಅವ್ರಿಗೆಲ್ಲ ಜೋರಾಗಿ ಹೊಡಿಯೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಮಹಿಮಾಗೆ ಉರ್ದೋಗತ್ತೆ. ಅವ್ರ ಹಳೆ ಬಟ್ಟೆ ಹಾಕೊಂಡಿದ ತಕ್ಷಣ ಅವ್ರು ಮನುಷ್ಯರಲ್ಲ ಅಂತಲ್ಲ, ಬಡವ್ರನ್ನೆಲ್ಲ ಕಂಡ್ರೆ ಹಿಂಗೆ ತಾತ್ಸಾರ ಮಾಡಿ ಹೊಡಿಬಾರ್ದು ಅಂತ ಎಲ್ಲರ ಮುಂದೆ ಬೈದ್ ಬಿಡ್ತಾರೆ. ಸೌರವ್ಗೆ ಕೋಪ ಬಂದ್ಬಿಡುತ್ತೆ ಮಹಿಮಾ ಮೇಲೆ. ಈಗ ಇವ್ರಿಗೆ ಹಲಸಿನಕಾಯ್ದು ಫೋಟೋ ಸಿಕ್ತು. ನೆಕ್ಸ್ಟ್ ಡೇ ಹಲಸಿನಕಾಯಿನ ಫೋಟೋನ ಎಲ್ಲಾ ಕಡೆ ಹಾಕ್ತಾರೆ. ಹಲಸಿನಕಾಯಿ ಕಳ್ದೋಗೈತೆ, ಹುಡ್ಕೊಡಿ ಅಂತ. ಹಲಸಿನಕಾಯಿ ಹುಡ್ಕೊಟ್ರೆ 10,000 ಬಹುಮಾನ ಅಂತಲೂ ಘೋಷಣೆ ಮಾಡ್ತಾರೆ. ಈ ನಡುವೆ ಈ ಕಾನ್ಸ್ಟೇಬಲ್ ಗಳ ಜೊತೆ ಮಿಶ್ರಾಜಿ ಅಂತ ಕೂಡ ಒಬ್ಬ ಕಾನ್ಸ್ಟೇಬಲ್ ಇರ್ತಾರೆ. ಅವ್ರಿಗೆ ಒಬ್ರು ಮಗಳಿರ್ತಾಳೆ, ಮಗಳದು ಮದುವೆ ಸೆಟ್ ಆಗಿರುತ್ತೆ. ಈ ಮದುವೆಗೆ ವರದಕ್ಷಿಣೆ ಅಂತ ಒಂದು ಕಾರನ್ನ ಪರ್ಚೇಸ್ ಮಾಡಿರ್ತಾರೆ ಮಿಶ್ರಾಜಿ. ಬಟ್ ಆ ಕಾರ್ನ ಯಾರು
ಗೆದ್ದು ಬಿಟ್ಟಿರ್ತಾರೆ, ಆ ಕಾರಣ ಮದುವೆ ಮುರಿದೋಗ್ಬಿಟ್ಟಿರುತ್ತೆ. ಮದುವೆ ಮುರಿದೋದ್ರೆ ನನ್ನ ಮಗಳ ಬಾಳು ಹಾಳಾಗುತ್ತೆ ಅಂತ ಈಗ ಮಿಶ್ರಾಜ್ ಸೌರವ್ನ ತಲೆ ತಿಂತವ್ರೆ. ಪ್ಲೀಸ್ ನನ್ನ ಮಗಳನ್ನ ಮದ್ವೆ ಆಗಿ ಅಂತ. ಬಟ್ ಸೌರವ್ ಒಪ್ಪೋದಿಲ್ಲ. ಈ ನಡುವೆ ಪತ್ರಕರ್ತ ಅನುಜ್ ಎಂ ಎಲ್ ಎನ ಇಂಟರ್ವ್ಯೂ ಮಾಡ್ತಾರೆ, ನೀವ್ ಯಾಕೆ ಹಲಸಿನಕಾಯಿನ ಹುಡುಕ್ಸ್ತಿದೀರ, ಅಷ್ಟೊಂದು ಇಂಪಾರ್ಟೆಂಟ್ ಏನೋದು ಅಂತ. ಎಂ ಎಲ್ ಎ ಡೌ ಮಾಡ್ತಾರೆ, ನನಗೆ ಹಲಸಿನಕಾಯಿ ಮೇಲೆ ಇಷ್ಟ ಇಲ್ಲ, ಆದ್ರೆ ಪೊಲೀಸ್ನವರು ಎಷ್ಟು ಎಫಿಷಿಯಂಟ್ ಅಂತ ಹುಡುಕ್ಬೇಕಾಗಿದೆ. ನಾನು ಎಂ ಎಲ್ ಎ ಮನೆಯಲ್ಲೇ ಹಲಸಿನಕಾಯಿ ಕದ್ದವ್ರೆ ಅಂದ್ರೆ ಇನ್ನ ಸಾಮಾನ್ಯ ಜನಗಳ ಪಾಡೇನು? ಅದಕ್ಕೋಸ್ಕರ ಅವರು ಹಲಸಿನಕಾಯಿ ಹುಡ್ಕೊಡ್ಲಿ, ಹುಡ್ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಹೇಳ್ತವ್ರೆ. ಈ ಮಾತು ಎಸ್ ಪಿ ಕಿವಿಗೆ ಬೀಳತ್ತೆ. ಮಹಿಮಾನ ಕರ್ಸ್ಬಿಟ್ಟು ಹೇಳ್ತಾರೆ, ಹೆಂಗಾದ್ರೂ ಮಾಡಿ ಕೇಸ್ನ ಸಾಲ್ವ್ ಮಾಡಮ್ಮ ಅಂತ. ಸಾಲ್ವ್ ಮಾಡಿದ್ರೆ ಪ್ರಮೋಷನ್ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಆಗ ಮಹಿಮಾ ಹೇಳ್ತಾರೆ, ನನಗೆ ಪ್ರಮೋಷನ್ ಬೇಡ, ನಾನು ಬದಲು ಸೌರವ್ನ ಇನ್ಸ್ಪೆಕ್ಟರ್ ಮಾಡ್ಬಿಡಿ. ನಾನು ಅವನು ಕಾನ್ಸ್ಟೇಬಲ್ ಆಗಿದ್ದಾಗ್ಲೇ ಲವ್ ಮಾಡ್ತಿದ್ವಿ, ಈಗ ನನ್ನ ಪ್ರಮೋಷನ್ ಆಗೋಗಿರೋದ್ರಿಂದ ಜನಗಳು ಬಾಯ್ಗೆ ಬಂದಿದ್ ಮಾತಾಡ್ತಾರೆ, ನಾವಿಬ್ರು ಮದುವೆ ಆದ್ರೆ ಅವನಿಗೆ ಪ್ರಮೋಷನ್ ಆದ್ರೆ ಇಬ್ರು ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ. ಎಸ್ ಪಿ ಸರಿ ನೋಡ್ತೀನಿ ಹೋಗಮ್ಮ ಅಂತ ಹೇಳ್ತಾರೆ. ಬೈ ದ ವೇ ಸೌರವ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನ ಪಾಸ್ ಆಗಿದ್ದಾರೆ ಬಟ್ ಇಂಟರ್ವ್ಯೂ ಆಗ್ತಿರೋದಿಲ್ಲ. ಈಗ ಎಸ್ ಪಿ ಹೇಳ್ತಾರೆ, ನೀನೇನಾದ್ರೂ ಕೇಸ್ ಸಾಲ್ವ್ ಮಾಡಿದ್ರೆ ನಾನು ಬಸ್ ನಲ್ಲಾಗ ರೆಕಮೆಂಡ್ ಮಾಡ್ತೀನಿ ಸೌರವ್ನ ಅಂತ. ಮಹಿಮಾ ಫುಲ್ಲು ಖುಷಿ. ನೆಕ್ಸ್ಟ್ ಅಲ್ಲಿ ಸೌರವ್ ಗಾಡಿ ತಗೊಂಡೆಲ್ಲ ಹೋಗ್ತಾವ್ರೆ, ಅವರನ್ನ ನೋಡ್ಲಿಕ್ಕೆ ಅಂತ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ. ನನ್ನ ಮಗಳು ಕಳ್ದೋಗ್ಬಿಟ್ಟವಳೆ, ಎಷ್ಟು ಹುಡ್ಕಿದ್ರು ಸಿಗ್ತಾ ಇಲ್ಲ, ಪ್ಲೀಸ್ ಹುಡ್ಕೊಡಿ ಅಂತ ಕೇಳ್ತಾವ್ರೆ. ಸೌರವ್ ಹೇಳ್ತಾರೆ, ಆಕೆಗೆ 18 ವರ್ಷ ಆಗಿದ್ಯಾ? 18 ವರ್ಷ ತುಂಬಿದೆ ಅವಳಿಗೆ ಅಂತಂದ್ರೆ ಯಾರ ಜೊತೆನೂ ಹೋಗಿರ್ತಾಳೆ, ಒಂದ್ 2-3 ದಿನ ಆದ್ಮೇಲೆ ವಾಪಸ್ ಬರ್ತಾಳೆ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಕಂಪ್ಲೇಂಟ್ ಅನ್ನ ತಗೊಳ್ಳೋದಿಲ್ಲ. ಈ ನಡುವೆ ಮಹಿಮಾ ಎಲ್ಲ ಹಲಸಿನಕಾಯಿ ಮಾರ್ಕೆಟ್ ಹೋಗಿ ಹಲಸಿನಕಾಯಿಗಳನ್ನ ಚೆಕ್ ಮಾಡ್ತಾವ್ರೆ, ಎಲ್ಲೂ ಸಿಕ್ಕಿಲ್ಲ. ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಈ ಹಲಸ್ ನಣ್ಣ ಸಿಗ್ತಾ ಇಲ್ಲ. ನೆಕ್ಸ್ಟ್ ಅವತ್ತು ಮಗಳು ಕಳ್ದೋಗಿದ್ದಾಳೆ ಅಂತ ಪೊಲೀಸ್ ಹತ್ರ ಬಂದಿದ್ರಲ್ಲ ವ್ಯಕ್ತಿ, ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ಡೈರೆಕ್ಟ್ ಇನ್ಸ್ಪೆಕ್ಟರ್ ಮಹಿಮಾನ ಭೇಟಿ ಮಾಡ್ಬಿಡ್ತಾರೆ, ಈ ಸಲ ನನ್ನ ಮಗಳು ಕಳ್ದೋಗೋಳೆ ಹುಡ್ಕೊಡಿ ಅಂತ. ಮಹಿಮಾಗ ಇದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿರುವ ಕುಂತಿ ಅನ್ನುವ ಮಹಿಳೆಗೆ ಹೇಳ್ತಾರೆ ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಅಂತ. ಕಂಪ್ಲೇಂಟ್ ಬರ್ಸ್ಕೊಳ್ಳುವಾಗ ಹೆಸರು ಅಡ್ರೆಸ್ ಎಲ್ಲ ಕೇಳ್ತಿರ್ತಾರೆ, ಆಗ ಇವ್ರಿಗೆ ಅರ್ಥ ಆಗುತ್ತೆ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಎಂ ಎಲ್ ಎ ಮನೆಯಿಂದ ಹೊರಗೆ ಹಾಕಿದ್ನಲ್ಲ 2 ದಿನದ ಮುಂಚೆ ಆ ಮಾಲಿ ಅಂತ. ಸೊ ತಕ್ಷಣ ಪೊಲೀಸ್ನವರು ಅಲರ್ಟ್ ಆಗಿ ಈತನೇ ಹಲಸಿನಣ್ಣ ಕದ್ದಿರಬೇಕು ಅಂತ ಜೈಲ್ಗೆ ಹಾಕ್ಬಿಡ್ತಾರೆ ಇವನ್ನ. ನಂತರ ಆತನನ್ನ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಮಾಲಿ ಅವರು ಹೇಳ್ತಾರೆ, ನಾನು ಯಾವ ಹಲಸಿನಣ್ಣು ಕದ್ದಿಲ್ಲ ಕಣಮಿ, ನನ್ನ ಮಗಳು ಕಳ್ದೋಗ್ಬಿಟ್ಟಳು, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ. ಎಂ ಎಲ್ ಎ ಯಾಕೆ ನನ್ನ ಹೊರಗೆ ಹಾಕಿದ್ರು, ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಎಂ ಎಲ್ ಎ ಅವರ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಎಂ ಎಲ್ ಎ ಮೊಮ್ಮಗ ಬಂದು ಗಿಡನೆಲ್ಲ ಕಿತ್ತಾಕ್ತಿದ್ದ, ಸೊ ನಾನು ಕಿತ್ತಾಗ್ಬೇಡ ಅಂತ ಹೇಳ್ದೆ. ಇದ್ರಿಂದ ಎಂ ಎಲ್ ಎ ಕೋಪ ಬಂದ್ಬಿಡ್ತು, ನನ್ನ ಕೆಲಸದಿಂದ ತೆಗ್ದು ಹಾಕ್ಬಿಟ್ರು. ನಂತರ ನನ್ನ ಮನೆಗೆ ಹೋದೆ, ಮನೆಗೆ ಹೋದ್ರೆ ನನ್ನ ಮಗಳು ಮನೆಯಲ್ಲಿ ಕಾಳೆ ಆಗ್ಬಿಟ್ಟಿದ್ದಾಳೆ, ಅವಳ ಹೆಸರು ಆಮಿಯಾ ಅಂತ. ಈ ಮಾಲಿ ಎಷ್ಟು ಹುಡ್ಕಿದ್ರು ಅವಳು ಸಿಗೋದಿಲ್ಲ, ಊರವರೆಲ್ಲ ಯಾವನಿಂದನೂ ಓಡಕ್ ಬಿಟ್ಟವಳೆ ಅಂತ ಮಾತಾಡ್ತವ್ರೆ. ಆಗ ಇನ್ಸ್ಪೆಕ್ಟರ್ ಮಹಿಮಾ ಹೇಳ್ತಾರೆ, ಅಲ್ಲ ಕಣಪ್ಪ 2 ದಿನ ಆಗೋಯ್ತು ನಿನ್ ಮಗಳು ಕಳ್ದು, ಈಗ್ಯಾಗ ಬಂದಿದ್ಯಾ ಮತ್ತೆ ಬರೋದ್ ಬಿಟ್ಟು ಅಂತ. ಆಗ ಮಾಲಿ ಹೇಳ್ತಾರೆ, 2 ದಿನದ ಮುಂಚೆ ನಾನು ಬಂದಿದ್ದೆ, ಸೌರವ್ ಕಂಪ್ಲೇಂಟ್ ತಗೊಂಡ್ಲಿಲ್ಲ ಅದಕ್ಕೆ ವಾಪಸ್ ಹೋದೆ ಅಂತ. ಇದನ್ ಕೇಳ್ಬಿಟ್ಟು ಸೌರವ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಮಹಿಮಾಗೆ. ಈ ಕಡೆ ಮಹಿಮಾ ಎಸ್ ಪಿ ಗೆ ಕಾಲ್ ಮಾಡ್ತಾರೆ, ನಾವು ಹುಡುಕ್ತಿದ್ವಲ್ಲ ಮಾಲಿ, ಅವ್ರು ಸಿಕ್ಕಿದ್ರು, ಆದ್ರೆ ಇಲ್ಲಿ ಕಾಂಪ್ಲಿಕೇಶನ್ ಏನಂದ್ರೆ ಅವರ ಮಗಳು ಕಳ್ದೋಗ್ಬಿಟ್ಟಿದ್ದಾಳೆ, ನಾವು ಆದಷ್ಟು ಬೇಗ ಆತನ ಮಗಳನ್ನ ಹುಡುಕಬೇಕು ಅಂತ. ಅಂಡ್ ಈ ಮಾಲಿ ಕಳಿಸ್ನಣ್ಣನ ಕದ್ದಿದ್ದಾರೆ ಅಂತಲೂ ಡೌಟ್ ಇದೆ ನನಗೆ ಅಂತಲೂ ಹೇಳ್ತಾರೆ, ಬಟ್ ಎಸ್ ಪಿ ಮಾತನ್ನ ಕೇಳೋದಿಲ್ಲ. ಈಗ ಮಾಲಿ ಹುಡುಕಿದಿರಲ್ಲ, ನಮ್ಮ ತಲೆನೋವು ತಪ್ಪು, ಅವನ ತಲೆ ಮೇಲೆ ಹಳಸ್ನಣ್ಣ ಕದ್ದಿರುವ ಅಪವಾದವನ್ನು ಹೊರಿಸಿ ಮೀಡಿಯಾ ಮುಂದೆ ಪ್ರೆಸೆಂಟ್ ಮಾಡ್ಬಿಡಿ ನಾಳೆ ಅಂತ ಹೇಳ್ತಾರೆ. ಮಹಿಮಾ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೂ ಕನ್ವಿನ್ಸ್ ಆಗೋದಿಲ್ಲ ಎಸ್ ಪಿ. ಮಹಿಮಾಗೆ ಸಿಕ್ಕಾಪಟ್ಟೆ ಬೇಜಾರು ಕೋಪ ಎಲ್ಲ ಬರುತ್ತೆ. ಈ ಕಡೆ ಸೌರವ್ ಮಹಿಮಾರನ್ನ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರ ಮನೆಗೆ, ಬಟ್ ಮಹಿಮಾ ಸಮಾಧಾನ ಆಗೋದಿಲ್ಲ. ಸೌರವ್ ಮೇಲೆ ಕೋಪ ಜಾಸ್ತಿನೇ ಇದೆ, ಬಡವ್ರ ಕಂಡ್ರೆ ನಿನ್ಗೆ ಆಗೋದಿಲ್ಲ, ತಾತ್ಸಾರ ಮಾಡ್ತೀಯಾ, ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅವ್ರಿಗೆಲ್ಲ ಹೊಡಿತೀಯ ಅಂತ ಬೈತ್ ಕಳಿಸ್ಬಿಡ್ತಾರೆ. ಅವತ್ ರಾತ್ರಿ ಮಹಿಮಾಗೆ ಸಡನ್ಲಿ ಒಂದು ಪ್ಲಾನ್ ಬರುತ್ತೆ, ವಾಪಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರನ್ನ ಹೊರಗೆ ಕಳಿಸಿ ಮಾಲಿ ಅವ್ರ ಜೊತೆ ಏನೋ ಮಾತಾಡ್ತಾರೆ. ನೆಕ್ಸ್ಟ್ ಡೇ ಎಸ್ ಪಿ ಹೇಳ್ದಂಗೆ ಪ್ರೆಸ್ ಕಾನ್ಫರೆನ್ಸ್ ನ ಕರೆದು, ನಾವು ಅವತ್ತಿಂದ ಈ ಮಾಲಿನ ಹುಡುಕ್ತಿದ್ವಿ, ಈತನೆ ಕಳ್ತನ ಮಾಡಿರ್ಬೇಕು ಹಲಸ್ನಣ್ಣ ಅಂತ. ಈಗ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಮಗಳು ಈ ಹಲಸ್ನಣ್ಣ ತಗೊಂಡು ಎಲ್ಲೋ ಹೋಗ್ಬಿಟ್ಟವ್ರೆ ಅಂತ. ಈಗ ಆತನ ಮಗಳನ್ನ ನಾವು ಹುಡುಕ್ಬೇಕು ಅಂತ ಅವತ್ತಿನಿಂದ ಮಹಿಮಾಮಿಯಾಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಬಟ್ ಜೊತೆಗೆ ಹೋಗುವಾಗ ಸೌರವ್ನ ಕರ್ಕೊಂಡು ಹೋಗೋದಿಲ್ಲ, ಸೌರವ್ಗೂ ಬೇಜಾರಾಗತ್ತೆ. ನಾನು ಇಂಡಿಪೆಂಡೆಂಟ್ ಆಗಿ ಹುಡುಕ್ತೀನಿ ಆಮಿಯಾಳನ್ನ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಈಗ ಮಹಿಮಾ ಎಲ್ಲೋಗೋರೆ, ಆಮಿಯಾಳ್ದು ಊರ್ಗೋಗೋರೆ, ಊರವ್ರಿಗೆಲ್ಲ ಪೊಲೀಸರು ಕಂಡ್ರೆ ಭಯ, ಆದ ಕಾರಣ ಯಾರು ಬಾಯ್ ಬಿಡೋದಿಲ್ಲ ಪೊಲೀಸರ ಹತ್ರ ಏನನ್ನು. ಆಗ ಮಹಿಮಾಗೆ ಗೊತ್ತಾಗತ್ತೆ, ಆ ಜರ್ನಲಿಸ್ಟ್ ಅನುಜ್ ಇದರಲ್ಲ, ಅವ್ರ ಆತೆ ಮನೆ ಇದೇ ಊರಿಂದು ಅಂತ. ಸೊ ಆತನನ್ನ ಕರ್ಕೊಂಡು ಸೈಲೆಂಟ್ ಆಗಿ ವಿಚಾರಣೆ ಮಾಡೋಣ ಅಂತ ಹೋಗ್ತಾರೆ. ಸೊ ಅನುಜ್ ಹೇಳಿದ್ರು ಅಂತ, ಅನುಜ್ ಅವ್ರ ಅತ್ತೆ ಮನೆಯವರು ಆಮಿಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಆಕೆ ಯಾವಾಗ್ಲೂ ಹೊರದೋಗಿರೋ ಪ್ಯಾಂಡ್ ಹಾಕೊಂಡು ಓಡಾಡ್ತಿದ್ಲು, ಸೊ ಯಾವನು ಹಾರಿಸ್ಕೊಂಡು ಹೋಗ್ಬಿಟ್ಟವನವಳನ್ನ ಅಂತ. ಜೊತೆಗೆ ಊರವರು ಅಮಿಯಾಳ ಫ್ರೆಂಡು ಎಲ್ಲರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ, ಅಮಿಯಾ ಜಾಸ್ತಿ ಜನ ಗಂಡು ಮಕ್ಳ ಜೊತೆ ಓಡಾಡ್ತಿದ್ಲು, ಬಲೆ ಧೈರ್ಯ ಇತ್ತು ಅವಳಿಗೆ ಅಂತ. ಅದರ ಜೊತೆಗೆ ಅಮಿಯಾ ಆಗಾಗ ತಂಬಾಕು ಕೂಡ ತಿಂತಿದ್ಲು ಅಂತ ಗೊತ್ತಾಗತ್ತೆ. ಸೊ ಊರಲ್ಲಿ ಗುಟ್ಕಾ ಮಾರೋ ಅಂಗಡಿ ಹತ್ರ ಹೋಗ್ಬಿಟ್ಟು ಮಹಿಮಾ ಪ್ರಶ್ನೆಗಳನ್ನ
ಕೇಳಲಿಕ್ಕೆ ಶುರು ಮಾಡ್ತಾರೆ. ಗುಟ್ಕಾ ಹುಡುಗ ಹೇಳ್ತಾನೆ, ಹೌದು ಅಮಿಯ ಬಂದಿಲ್ಲ ನನ್ನ ಹತ್ರ, ಗುಟ್ಕಾ ಕೇಳಲು ನಾನು ಕೊಡ್ಲಿಲ್ಲ ಯಾಕಂದ್ರೆ ಅವಳ್ದು ಹಳೆ ಸಾಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಗ ಅಲ್ಲಿಗೆ ಕನ್ನಡಕ ಮಾರ್ಕೊಂಡು ಮೂರ್ ಜನ ಹುಡುಗರು ಬಂದ್ರು. ಅದ್ರಲ್ಲೊಬ್ಬ ಗುಟ್ಕಾ ತಗೊಂಡ, ಅವನನ್ನೇ ಫಾಲೋ ಮಾಡ್ಕೊಂಡು ಹೋದ್ಲು ಅಮಿಯ. ಇವ್ರು ಕನ್ನಡಕಗಳನ್ನ ಒಂದು ಕಾರ್ ನಲ್ಲಿ ಮಾರ್ಕೊಂಡು ಬಂದ್ರು. ಅಂಡ್ ಆ ಹುಡುಗನ ಹತ್ರ ಅಮಿಯ ಗುಟ್ಕಾ ತಗೊಂಡು ತಿಂತಿದ್ಲು. ಅಷ್ಟರಲ್ಲಿ ಯಾರೋ ಕಸ್ಟಮರ್ ಬಂದ್ರು. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಅವ್ರ ನಾಲ್ಕು ಜನ ಅಲ್ಲಿಂದ ಹೋಗ್ಬಿಟ್ಟಿದ್ರು ಅಂತ ಪಾನ್ ಶಾಪ್ ಅವನು ಹೇಳ್ತಾನೆ. ಜೊತೆಗೆ ಅವರ ಕಾರು ಗುಲಾಬಿ ಬಣ್ಣದ ನ್ಯಾನೋ ಕಾರು ಅಂತಲೂ ಹೇಳ್ತಾರೆ. ಅಷ್ಟರಲ್ಲಿ ಮಹಿಮಾಗೆ ಒಂದು ಸುದ್ದಿ ಬರುತ್ತೆ, ಆ ಜರ್ನಲಿಸ್ಟ್ ಅನುಜ್ ಮಹಿಮಾ ಅವರ ಅಪ್ಪನ ಮನೆಗೆ ಹೋಗೋನೆ ಅಂತ. ಈಗ ಪೊಲೀಸು ಮಾಲಿ ಅವ್ರ ಕೈಲಿ ಸುಳ್ಳು ಹೇಳಿಸಿದ್ರು, ನನ್ನ ಮಗಳು ಜಾಕ್ ಫ್ರೂಟ್ ತಗೊಂಡೋಗ್ಬಿಟ್ಟವಳೆ ಅಂತ ಜರ್ನಲಿಸ್ಟ್ ಗೆ ಗೊತ್ತಾರೆ, ದೊಡ್ಡ ಸುದ್ದಿ ಆಗ್ಬಿಡುತ್ತೆ ಅಂತ ಮಹಿಮಾ ಎದ್ನು ಒಬ್ಬಿದ್ನು ಅಂತ ಮಹಿಮಾ ಅವ್ರ ಅಪ್ಪನ ಮನೆಗೆ ಓಡೋದ್ಲು. ಇವಮ್ಮ ಹೋಗ ಅಷ್ಟರಲ್ಲಿ ಮಹಿಮಾ ಅವ್ರ ಅಪ್ಪ ಇರೋ ಬರ ನಿಜನೆಲ್ಲ ಹೇಳ್ಬಿಟ್ಟವ್ರೆ ಜರ್ನಲಿಸ್ಟ್ ಗೆ. ಸೊ ಬೇಸಿಕಲಿ ಮಾಲಿ ಕೈಲಿ ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ಸವ್ರೆ, ನನ್ನ ಮಗಳೇ ಜಾಕ್ ಫ್ರೂಟ್ ನ ಕದ್ದವಳೆ ಅಂತ ಹೇಳು, ಆಗ ಅವತ್ತು ಆಕೆಯನ್ನ ಹುಡ್ಕೋಕೆ ಈಸಿ ಆಗತ್ತೆ ಅಂತ. ಈಗ ಅನುಜ್ ಇದನ್ನ ಯೂಸ್ ಮಾಡ್ಲಿಕ್ಕೆ ರೆಡಿ ಆಗೋರೆ. ಸೊ ಈಗ ಮಹಿಮಾ ಅನುಜ್ ಹತ್ರಕ್ಕೆ ಡೈರೆಕ್ಟ್ ಹೋಗ್ತಾರೆ. ಅನುಜ್ ಅವರೇ ಪ್ಲೀಸ್ ಈ ಸುದ್ದಿಯನ್ನ ಪ್ರಸಾರ ಮಾಡಬೇಡಿ, ಆ ಹುಡುಗಿಯನ್ನ ಹುಡುಕೋದ್ ನಮ್ಗೆ ಮೊದಲ ಆದ್ಯತೆ ಆಗಬೇಕು. ಈ ನ್ಯೂಸ್ ಅನ್ನ ಬಿಡಿ, ನಾನು ನಿಮ್ಗೆ ಇನ್ನೂ ಸೆನ್ಸೇಷನಲ್ ನ್ಯೂಸ್ ಕೊಡ್ತೀನಿ. ಇಲ್ಲಿ ಒಂದು ಫೈಲ್ ಇದೆ ನೋಡಿ, ಈ ತರಹನೇ ಎಷ್ಟೊಂದು ಹುಡುಗಿಯರು ಇದೇ ಊರಿನಿಂದ ಕಾಣೆಯಾಗಿದ್ದಾರೆ, ಯಾರನ್ನು ಪೊಲೀಸ್ ಇಲಾಖೆ ಹುಡುಕಿಲ್ಲ, ಅವ್ರು ಏನಾದ್ರು ಅಂತಲೂ ಗೊತ್ತಿಲ್ಲ. ಈ ನ್ಯೂಸ್ ಅನ್ನ ನೀವು ಪ್ರಚಾರ ಮಾಡಿ, ನಮ್ಮ ಮಾಲಿ ಮತ್ತೆ ಆತನ ಮಗಳ ವಿಚಾರವನ್ನ ನೀವು ಪ್ರಚಾರ ಮಾಡಬೇಡಿ, ನ್ಯೂಸ್ ಅಲ್ಲಿ ಹೇಳ್ಬೇಡಿ ಅಂತ ಹೇಳ್ತಾರೆ. ಇದನ್ನ ನೋಡಿ ಕೇಳಿ ಕನ್ವಿನ್ಸ್ ಆಗ್ತಾರೆ ಅನುಜು. ಸರಿ, ಇಷ್ಟೊಂದು ಜನ ಹುಡುಗಿಯರು ಕಾಣೆ ಆಗಿದ್ರಲ್ಲ, ಅದರ ಸುದ್ದಿಯನ್ನೇ ಪ್ರಸಾರ ಮಾಡುದು ಅಂತ ನಿರ್ಧಾರ ಮಾಡಿ ಪ್ರಸಾರ ಮಾಡ್ತಾರೆ. ಇಡೀ ದೇಶದಲ್ಲೆಲ್ಲ ಈ ಸುದ್ದಿ ವೈರಲ್ ಆಗ್ಬಿಡತ್ತೆ. ಈಗ ಗೌರ್ಮೆಂಟ್ ಗೆಲ್ಲ ಕೆಟ್ಟ ಹೆಸರು ಬರ್ತಿದೆ, ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು ಬರ್ತಿದೆ, ಎಸ್ ಪಿ ಗೆ ಕೋಪ ಬಂದ್ಬಿಡುತ್ತೆ. ಯಾವನೋ ಅನುಜು ನಮ್ಮ ವಿರುದ್ಧನೇ ಮಾತಾಡೋನೆ, ಅವನ್ನೇ ಅರೆಸ್ಟ್ ಮಾಡ್ಬಿಡಿ ಅಂತ ಮಹಿಮಾಗೆ ಹೇಳಿ ಕಳಿಸ್ತಾರೆ. ಮಹಿಮಾಗೆ ಫುಲ್ ಬೇಜಾರು, ನಾನೇ ಆತನಿಗೆ ಫೈಲ್ ಕೊಟ್ಟಿದ್ದು ಅನುಜ್ಗೆ, ಈಗ ಆತನ ನಾನೇ ಅರೆಸ್ಟ್ ಮಾಡೋಂಗಾಯ್ತಲ್ಲಪ್ಪ ಅಂತ. ಬಟ್ ಅನುಜ್ದು ಡಿಫ್ರೆಂಟ್ ಸ್ಟೋರಿ, ಆತನನ್ನ ಅರೆಸ್ಟ್ ಮಾಡಿದ ತಕ್ಷಣ ಅನುಜ್ ಫುಲ್ಲು ಖುಷಿ ಆಗ್ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಇದುವರೆಗೂ ನಾನು ದೇಶದಲ್ಲಿ ಮಾತ್ರ ಸುದ್ದಿ ಆಗಿದ್ದೆ, ಈಗ ಇಂಟರ್ನ್ಯಾಷನಲ್ ಸುದ್ದಿ ಆಗ್ತೀನಿ. ಪೊಲೀಸರ ವಿರುದ್ಧ ಮಾತಾಡಿದ್ದಕ್ಕೆ ಅರೆಸ್ಟ್ ಮಾಡ್ಬಿಟ್ರು ಅಂತ ಪೊಲೀಸರಿಗೆ ಇನ್ನೂ ಕೆಟ್ಟ ಹೆಸರು ಬರುತ್ತೆ ಅಂತ ಖುಷಿ ಆಗ್ಬಿಟ್ಟವ್ರು ಅನುಜ್. ಅನುಜ್ ಖುಷಿ ಖುಷಿಯಾಗಿ ಜೈಲ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಸೌರ ಇಂಡಿಪೆಂಡೆಂಟ್ ಆಗಿ ಏನ್ ಮಾಡ್ತವ್ರೆ, ತನಿಖೆ ಮಾಡ್ತವ್ರೆ, ಮೊಬೈಲ್ ಫೋನ್ ಡೇಟಾನೆಲ್ಲ ಚೆಕ್ ಮಾಡ್ತಾವ್ರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಮೂರು ಸಿಮ್ ಕಾರ್ಡ್ ಅನ್ನ ತಗೊಂಡಿದ್ದಾನೆ ತನ್ನ ಐಡಿ ಕಾರ್ಡ್ ಅನ್ನ ಕೊಟ್ಟು. ಈ ಮೊಬೈಲ್ ನಂಬರ್ ಗಳಿಂದಲೇ ಹುಡುಗಿಯರು ಮಿಸ್ ಆದಾಗೆಲ್ಲ ಈ ಊರಿನಿಂದ ಕಾಲ್ಗಳು ಹೋಗ್ತಿದ್ವು ಅನ್ನೋ ವಿಚಾರ ಗೊತ್ತಾಗುತ್ತೆ ಸೌರವ್ಗೆ. ಸೊ ಐ ಡಿ ಕಾರ್ಡ್ ನ ಹುಡ್ಕೊಂಡು ಹೋಗ್ತಾರೆ. ಆ ಐ ಡಿ ಕಾರ್ಡ್ ಅವ್ನು ಮೌನ ಅವ್ರ ಹತ್ರ ಮಾಡ್ತಾವ್ ಹನ್ನೆರಡು ವರ್ಷದಿಂದ. ಇನ್ನು ಈತ ಕನ್ನಡಕದ ಅಂಗಡಿಯನ್ನು ಕೂಡ ಇಟ್ಟಿದ್ದಾರೆ, ಆತನಿಗೆ ಮೂರು ಜನ ಮಕ್ಕಳಿದ್ದಾರೆ. ಸೌರವ್ ಅಲ್ಲಿ ಹೋಗಿ ಹೇಳ್ತಾರೆ, ನಿನ್ನ ಹೆಸರಲ್ಲಿ ಮೂರು ಸಿಮ್ ಕಾರ್ಡ್ ಐತೆ, ಈ ಸಿಮ್ ಕಾರ್ಡ್ಗೂ ಹುಡುಗಿಯರು ಕಳೆದೋಗಿರೋದ್ಕೂ ಏನೋ ಸಂಬಂಧ ಇದೆ ಅಂತ ಮೂರು ಜನ ಮಕ್ಕಳಿಗೆ ಕೋಪ ಬಂದ್ಬಿಟ್ಟು ಸೌರವ್ಗೆ ಹೊಡೆದು ಕಳಿಸ್ಬಿಡ್ತಾರೆ, ನಮ್ಮ ಅಪ್ಪನಿಗೂ ಹುಡುಗಿಯರಿಗೂ ಏನೇನೋ ಸಂಬಂಧ ಕಟ್ತೀಯ ಅಂತ. ಸೌರವ್ ವಾಪಸ್ ಅವ್ರ ಮೂರು ಜನಕ್ಕೂ ಹೊಡೆಯೋದಿಲ್ಲ. ಸೊ ಸೌರವ್ಗೆ ಏಟ್ ಆಗ್ಬಿಡುತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಮಹಿಮಾಗಿ ವಿಚಾರ ಗೊತ್ತಾಗುತ್ತೆ, ಬಂದ್ಬಿಟ್ಟು ಯಾಕಪ್ಪ ಅವ್ರ ಕೈಲಿ ಒದೆ ತಿಂದೆ ಅಂತ ಕೇಳ್ತಾರೆ. ನಿನ್ ಬಡವ್ರ ಮೇಲೆಲ್ಲ ಕೈ ಎತ್ತಿ ವೈಲೆನ್ಸ್ ಮಾಡ್ತೀಯ ಅಂತ ಬೈದಲ್ಲ ಮೀ ಮಹಿಮಾ, ಅದಕ್ಕೋಸ್ಕರ ನಾನು ಇನ್ ಮೇಲೆ ನಾನ್ ವೈಲೆನ್ಸ್ ಅನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ, ಅದಕ್ಕೆ ಹೊಡಿಲಿಲ್ಲ ಅಂತ ಹೇಳ್ತಾರೆ. ಸೊ ಮಹಿಮಾ ಈಗ ಸೌರವ್ ಜೊತೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಇದಾದ ಮೇಲೆ ಪೊಲೀಸರನ್ನ ಕರ್ಕೊಂಡು ಆ ಕನ್ನಡಕದ ಅಂಗಡಿಗೆ ಹೋಗಿ ಆವಾಜ್ ಹಾಕ್ತಾರೆ, ಏನ್ರು ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀರಾ, ಒಳಗಡೆ ಹಾಕಿಸ್ಬಿಡ್ತೀನಿ ಅಂತ. ಆಗ ಕನ್ನಡಕದ ಅಂಗಡಿ ಅವರು ಬಾಯಿ ಬಿಡ್ತಾರೆ, ನಮ್ಗೇನು ಗೊತ್ತಿಲ್ಲ ಈ ಹುಡುಗಿಯರ ಬಗ್ಗೆ, ಆದ್ರೆ ನಮ್ಮ ಅಂಗಡಿಯಲ್ಲಿ ಮೂರ್ ಜನ ಕೆಲಸ ಮಾಡ್ತಿದ್ರು, ಅವರೇ ಈ ಐ ಡಿ ಕಾರ್ಡ್ ಅನ್ನ ಕದ್ದು ಸಿಮ್ ತಗೊಂಡಿರ್ಬೇಕು, ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಗಳು ಕಳ್ತನ ಮಾಡೋದ್ರಲ್ಲಿ ಎರಡು ವಾರದ ಮುಂಚೆ ನಮ್ಮ ಅಂಗಡಿಯಿಂದ ಎಷ್ಟೊಂದು ಕನ್ನಡಕನ ಕದ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅವರೇ ಈ ಕಿತಾಪತಿಗಳನ್ನ ಮಾಡಿರ್ಬೇಕು ಅಂತ ಹೇಳ್ತಾರೆ. ಈಗ ಮಹಿಮಾಗೆ ಗೊತ್ತಾಗುತ್ತೆ ಆಮಿಯನ್ನು ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರೆ ಅಂತ. ಸೊ ಈ ಊರಿನ ಅಂದ್ರೆ ಕನ್ನಡಕದ ಅಂಗಡಿಯ ಸುತ್ತಮುತ್ತಲಿನ ಸಿಸಿ ಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರಾದ್ರೂ ಗುಲಾಬಿ ಬಣ್ಣದ ಕಾರ್ ನಲ್ಲಿ ಊರಿನಿಂದ ಹೊರಗಡೆ ಹೋದ್ರ ಅಂತ. ಸೊ ಒಂದು ಟೋಲ್ ಬೂತ್ ನಲ್ಲಿರುವ ಸಿಸಿ ಟಿವಿಯಲ್ಲಿ ಈ ಕಾರ್ ಸಿಕ್ಕಾಕೊಳ್ಳುತ್ತೆ. ಕಾರ್ ಯಾವ್ದು ಅಂತ ನೋಡಿದ್ರೆ ರೋಸ್ ಕಲರ್ ನ ನ್ಯಾನೋ ಕಾರು. ಈ ಕಾರ್ ಬೇರೆ ಯಾರ್ದು ಅಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಮಿಶ್ರಾಜಿ ಅವರ ಕಳೆದೋಗಿರುವ ಕಾರು. ಸೊ ಈ ಮೂರ್ ಜನ ಆ ಕಾರ್ ಅನ್ನ ಕದ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿಯನ್ನ ಕರ್ಕೊಂಡು ಹೋಗೋರೆ ಅಂತ ಮಹಿಮಾಗ್ ಗೊತ್ತಾಗತ್ತೆ. ಅಂಡ್ ಆ ಗಾಡಿಯಲ್ಲಿ ಆ ಹುಡುಗಿ ಇರೋದು ಕೂಡ ಗೊತ್ತಾಗತ್ತೆ. ಈಗ ಆ ಗಾಡಿ ಎಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಅಲ್ಲಿ ಯಾವ್ದೋ ಟೋಲ್ ಬೂತ್ ಹತ್ರ ಫೋಟೋದಲ್ಲಿ ಸಿಕ್ಕಾಕೊಂಡಿದೆ. ಸೊ ಮಹಿಮಾ ಅಂಡ್ ಗ್ಯಾಂಗ್ ಮಧ್ಯಪ್ರದೇಶಕ್ಕೆ ಹೋಗುತ್ತೆ. ಅಲ್ಲಿ ತನಿಖೆಯನ್ನ ಮಾಡಿದಾಗ ಗೊತ್ತಾಗತ್ತೆ, ಈ ಗಾಡಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೈತೆ. ಆದ್ರೆ ಪೆಟ್ರೋಲ್ ಬಂಕ್ ನಿಂದ ಸ್ವಲ್ಪವೇ ದೂರದಲ್ಲಿರುವ ಟೋಲ್ ಬೂತ್ ಗೆ ಹೋಗಿಲ್ಲ. ಅದರರ್ಥ ಈ ಗಾಡಿ ಪ್ರೆಸೆಂಟ್ಲಿ ಪೆಟ್ರೋಲ್ ಬೂತ್ ಇಂದ ಟೋಲ್ ಬೂತ್ ನ ನಡುವೆ ಇದೆ ಅಂತ. ಸೊ ಸುತ್ತ ಏರಿಯಾನ ಹುಡ್ಕೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ, ಈಗ ಆ ಹುಡುಗಿ ಆ ಮೂರ್ ಜನದ ಜೊತೆ ಇದ್ದಾಳೆ. ಆ ಹುಡುಗಿಯ ಕೈಕಾಲನ್ನ ಕಟ್ಟಾಕ್ಬಿಟ್ಟಿದ್ದಾರೆ ಮೂರ್ ಜನ. ಈಗ ಅವ್ರ ಮೂರ್ ಜನದ್ದು ಕೋವಿಡ್ ಟೈಮ್ ನಲ್ಲಿ ಜಾಬ್ ಲಾಸ್ ಆಗಿ
ಆಗಿತ್ತು ಅದಕ್ಕೋಸ್ಕರ ಈಗ ಈ ತರಲೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರಿಂದ ತಪ್ಪಿಸ್ಕೊಂಡು ಆ ಹುಡುಗಿ ಓಡ್ಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಅವ್ರ ಮೂರು ಜನ ಆಕೆಯನ್ನ ಹಿಡ್ಕೊಂಡ್ಬಿಡ್ತಾರೆ ಹಿಡ್ಕೊಂಡು ಹುಡುಗಿಯನ್ನ ಕರ್ಕೊಂಡು ಅಲ್ಲಿಂದ ಎಲ್ಲಿಗೋ ಹೊರಡ್ತಾರೆ ಬಟ್ ಈ ಜಾಗದಲ್ಲಿ ಕಳ್ಳರುಗಳು ಅವ್ರಿಗೆ ಗೊತ್ತಿಲ್ಲದಂತೆ ಹಲವಾರು ಕ್ಲೂಗಳನ್ನ ಬಿಟ್ಟೋಗಿದ್ದಾರೆ ಸ್ಟವ್ ಹಚ್ಚಿ ಹೊಗೆ ಎಲ್ಲ ಬರ್ತಿದೆ ಮ್ಯಾಗಿ ಗೀಗಿನೆಲ್ಲ ಮಾಡ್ಕೊಂಡು ತಿಂದವ್ರೆ ಈ ಕ್ಲೂಗಳು ಮಹಿಮಾಗೆ ಗೊತ್ತಾಗತ್ತೆ ನಾವು ಹತ್ರದಲ್ಲಿದ್ದೀವಿ ಆ ಹುಡುಗಿಯನ್ನ ಮತ್ತೆ ಅವಳ ಕಿಡ್ನಾಪರ್ಸ್ ನ ಹಿಡಿಯೋದ್ರಲ್ಲಿ ಅಂತ ಅಂದ್ಕೊಳ್ತಾರೆ ಈಗ ಅಲ್ಲೇ ಸುತ್ತಮುತ್ತ ವಿಚಾರ ಮಾಡಿದಾಗ ಮಹಿಮಾಗೆ ಗೊತ್ತಾಗತ್ತೆ ಈ ಮೂರು ಜನ ಯಾವಾಗ್ಲೂ ಊರಿನಲ್ಲಿರುವ ಒಬ್ಬ ಜಿಲೇಬಿ ಮಾರುವ ವ್ಯಕ್ತಿ ಹತ್ರ ಹೋಗ್ತಿದ್ರು ಆಗಾಗ ಅಂತ ಸೊ ಆ ಜಿಲೇಬಿ ಮಾರೋನ ಹುಡ್ಕೊಂಡು ಮಹಿಮಾ ಹೋಗ್ತಾರೆ ಇವ್ರು ಅನ್ಕೊಂಡಂತೆ ಆ ಜಿಲೇಬಿ ಮಾರೋನ ಮನೆಯಲ್ಲೇ ಇದಾರೆ ಇವರು ಮೂರು ಜನ ರೌಡಿಗಳು ಕಿಡ್ನಾಪರ್ಸ್ ಗಳು ಮತ್ತೆ ಆ ಜಿಲೇಬಿ ಮಾರೋನು ಅಂಡ್ ಹುಡುಗಿ ಕೂಡ ಅಲ್ಲೇ ಇದ್ದಾಳೆ ಬೇಸಿಕಲಿ ಹುಡುಗಿಯನ್ನ ಮಾರ್ಬಿಟ್ಟು ಒಂದ್ 10,000-15,000 ದುಡ್ಡು ತಗೊಂಡು ಮಜಾ ಮಾಡೋಣ ಅಂತ ಈ ಮೂರು ಕಿಡ್ನಾಪರ್ಸ್ ಗಳ ಸ್ಕೆಚ್ ಆಗಿತ್ತು ಈಗ ಮಹಿಮಾ ಹೋಗಿ ಅವ್ರ ಮನೆಯಲ್ಲಿ ಮೂರು ಜನದು ಎದುರು ನಿಂತ್ಕೊಂಡ್ಬಿಟ್ರು ಅಲ್ಲಿ ಒಂದು ಮಸ್ತ್ ಫೈಟ್ ನಡೆಯತ್ತೆ ಅವ್ರ 4 ಜನಕ್ಕೂ ಪೊಲೀಸ್ನವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಹೊಡಿತಾರೆ ನೆಕ್ಸ್ಟ್ ಸೀನು ಕೋರ್ಟ್ ಗೆ ಶಿಫ್ಟ್ ಆಗತ್ತೆ ಕೋರ್ಟ್ ನಲ್ಲಿ ಕೇಸ್ ನಡೀತಿದೆ ಈ ಹುಡುಗಿನೇ ಹಲ್ಸ್ನಣ್ಣ ಕದ್ದವಳೆ ಅವಳಿಗೆ ಜೈಲ್ ಶಿಕ್ಷೆ ಆಗಬೇಕು ಅಂತ ಬಟ್ ಮಾಲಿ ಅವರು ಹೇಳ್ತಾರೆ ಕೋರ್ಟ್ ನ ಮುಂದೆ ಐ ಆಮ್ ಸಾರಿ ನನ್ನ ಮಗಳು ಯಾವ ಹಲ್ಸ್ನಣ್ಣು ಕದ್ದಿಲ್ಲ ಅವಳನ್ನು ಬೇಗ ಹುಡುಗ್ಲಿ ಪೊಲೀಸ್ನವರು ಅಂತ ಹಿಂಗ್ ಸುಳ್ಳು ಹೇಳ್ಬಿಟ್ಟೆ ನಾನು ಈ ಸುಳ್ಳನ್ನ ಹೇಳಿದ್ದು ಇನ್ಸ್ಪೆಕ್ಟರ್ ಮಹಿಮಾ ಅವರ ಮುಖಾಂತರ ಅವರೇ ನನಗೆ ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ತಾರೆ ಈಗ ಕೋರ್ಟ್ ಕೇಳುತ್ತೆ ಏನ್ರಿ ಮಹಿಮಾ ಹಿಂಗ್ ಸುಳ್ಳು ಹೇಳು ಅಂತ ಹೇಳ್ಕೊಟ್ರೇನ್ರಿ ನೀವು ಯಾಕ್ರಿ ನೀವು ಈ ಬಾಳ್ ಬೀಳ್ಬೇಕಿತ್ತು ಅಂತ ಆಗ ಮಹಿಮಾ ಹೇಳ್ತಾರೆ ನಂಗೆ ಆ 2 ಹಳಸಿಂಗಾಯಿ ಹುಡ್ಕೋದ್ಕಿಂತ ಈ ಹುಡುಗಿಯನ್ನ ಹುಡ್ಕೋದೆ ಪ್ರಿಯಾರಿಟಿ ಆಗಿತ್ತು ಬಟ್ ಮೇಲಧಿಕಾರಿಗಳು ನನಗೆ ಪ್ರೆಷರ್ ತರ್ತಿದ್ರು ಹಳಸಿಂಗಾಯಿ ಹುಡುಕು ಅಂತ ಅದಕ್ಕೋಸ್ಕರ ಈ ಸುಳ್ಳನ್ನ ಹೇಳಿ ಹುಡುಗಿಯನ್ನ ಹುಡ್ಕುದ್ರೆ ಹಲಸಿನಣ್ಣು ಸಿಗುತ್ತೆ ಅಂತ ಎಲ್ರಿಗೂ ಕನ್ವಿನ್ಸ್ ಮಾಡಿ ಹುಡುಗಿಯನ್ನ ಹುಡ್ಕೋಕ್ ಶುರು ಮಾಡಿದೆ ಇದು ನಿಮಗೆ ತಪ್ಪು ಅನ್ಸಿದ್ರೆ ನೀವು ಶಿಕ್ಷೆ ಕೊಡಿ ನಾನು ಶಿಕ್ಷೆ ಅನುಭವಿಸಕ್ ಸಿದ್ಧ ಅಂತ ಆಗ ಜಡ್ಜ್ ಹೇಳ್ತಾರೆ ಅಲ್ಲಪ್ಪ 250-300 ರೂಪಾಯಿ ಇದು ಹಳಸಿನಣ್ಣಗೋಸ್ಕರ ಅದನ್ನ ಹುಡ್ಕೋಕೋಸ್ಕರ ಈ ಹುಡುಗಿ ಜೀವನ ಹಾಳು ಮಾಡ್ಬಿಡ್ತಿದ್ರಲ್ಲ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈದು ಇನ್ಸ್ಪೆಕ್ಟರ್ ನ ಅಪ್ರಿಷಿಯೇಟ್ ಮಾಡಿ ಎಲ್ಲರನ್ನ ಮನೆ ಕಳಿಸ್ತಾರೆ ಈಗ ಇನ್ಸ್ಪೆಕ್ಟರ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಜೊತೆಗೆ ಇನ್ಸ್ಪೆಕ್ಟರ್ ಹೇಳ್ದಂಗೆ ಸೌರವ್ಗೆ ಪ್ರಮೋಷನ್ ಕೊಡಿಸ್ತೀನಿ ಅಂತ SP ಪ್ರಮೋಷನ್ ನ ಕೂಡ ಕೊಡಿಸ್ತಾರೆ ಎಲ್ಲರೂ ಖುಷಿ ಆಗ್ತಾರೆ ನಾವು ಇಬ್ಬರಿಗೆ ಮದುವೆ ಆಗ್ಬೋದು ಅಂತ ಈ ಹುಡುಗ ಹುಡುಗಿಯನ್ನು ಖುಷಿ ಆಗ್ಬಿಟ್ಟವ್ರೆ ಆದ್ರೆ ಇಮಿಡಿಯೇಟ್ಲಿ ಆಕೆಗೂ ಅಂದ್ರೆ ಮಹಿಮಾಗೂ ಪ್ರಮೋಷನ್ ಆಗಿರುವ ಸುದ್ದಿ ತಲುಪುತ್ತೆ ಮಹಿಮಾ ಫುಲ್ ಬೇಜಾರಾಗ್ಬಿಡ್ತಾಳೆ ಆಗ ಸೌರವ್ ಹೇಳ್ತಾರೆ ಅಯ್ಯೋ ನನ್ನ ಹೆಂಡತಿ ನನಗಿಂತ ದೊಡ್ಡ ಹುದ್ದಲ್ಲಿದ್ದಾಳೆ ಅಂದ್ರೆ ನನಗೆ ಖುಷಿ ಅಲ್ವಾ ಯಾವ್ದು ತೊಂದರೆ ಇಲ್ಲ ನಾನು ನಿನ್ ಮದ್ವೆ ಆಗಿ ಆಗ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಮೂವಿ ಸುಖಾಂತ್ಯವನ್ನ ಕಾಣ್ಲಿಕ್ಕಿದೆ ನಾವ್ ಅಂದ್ಕೊಳ್ತಿರ್ತೀವಿ ಆದ್ರೆ ತಲೆನಲ್ಲಿ ಇನ್ನೂ ಒಂದು ವಿಚಾರ ಹಂಗೆ ಇದೆ ಈ 2 ಹಲಸಿನಕಾಯನ್ನ ಗದ್ದವ್ರು ಯಾರು ಅಂತ ಮೂವಿಯ ಫೈನಲ್ ಸೀನ್ ನಲ್ಲಿ ನಮ್ಗೆ ಗೊತ್ತಾಗ್ತದೆ ನಿಜವಾದ ಹಲಸಿನಕಾಯಿ ಕಳ್ಳರು ಯಾರು ಅಂತ 4-5 ಕೋತಿಗಳು ಬಂದ್ಬಿಟ್ಟು ಹಲಸಿನಕಾಯಿನ ಕಿತ್ಕೊಂಡು ಹೋಗಿ ಅದನ್ನ ಹೊಡೆದಾಕಿ ಹಲಸಿನ ತೊಳೆನ ತಿಂತ ಮಜಾ ಮಾಡ್ತಾವೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಒಂಥರ ಫನ್ನಿ ಆಗಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೂಡ ಇದೆ ಒಂದ್ಸಲ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ